ಕಳೆದೋದ, ನನ್ನ ಮಹೇಶ ಕಳೆದೋದ, ನಾನೇ ನಿನ್ನ ಬಲವಂತವಾಗಿ ಕಳ್ಕೊಂಡ್ಬಿಟ್ಟೆ. ಅವ್ರು ಕೇಳಿದ್ದನ್ನ ಕೊಟ್ಟಾಯ್ತು, ನನ್ನ ಗಂಡನ್ನ ಹಿಮಾಗಿ ಬಿಟ್ಕೊಟ್ಟಾಯ್ತು. ಮುಂದೆ ಏನ್ ಮಾಡ್ಬೇಕು ಅಂತ ಆ ದೇವ್ರನ್ನ ಕೇಳ್ಬೇಕಷ್ಟೇ. ನಾನು ದೇವ್ರನ್ನ ಕೇಳ್ಬೇಕು. ಹಾಯ್ ಗೌರಿ, ಸ್ನಾನ ಮಾಡ್ತಿದ್ದೆ ಏನು ಗೊತ್ತಾಯ್ತು? ನೀನು ಸ್ನಾನ ಮುಗಿಸಿದ ತಕ್ಷಣ ಮಾಡಬೇಕಾಗಿರೋ ಹೋಮಗೆ ರೆಡಿ ಮಾಡ್ತಿದ್ದೆ. ನೀನು ಯಾಕೆ ವಾಪಸ್ ಬರಕ್ಕೆ ಹೋದೆ ಮಹೇಶ? ವಾಪಸ್ ಬರ್ದಾಗ ಇನ್ನೇನು ಮಾಡಬೇಕಾಗಿತ್ತು? ನೀರಿದ ಕಡೆ ತಾನೇ ಮೀನು ಇರೋದು, ನನ್ನ ಗೌರಿ ಇರೋ ಕಡೆ ತಾನೇ ಮಹೇಶ ಇರಬೇಕು. ಮಹೇಶ, ನಾನು ಹೇಳಿರ್ಲಿಲ್ವಾ ನೀನು ಇರಬೇಕಾಗಿದ್ದು ಅಲ್ಲಿ ಹಿಮಾ ಜೊತೆ? ಅವಳು ನಿನಗೆ ಸರಿಯಾದ ಜೋಡಿ, ಅವಳು ನಿನ್ನ ಟೇಸ್ಟಿಗೆ ತಕ್ಕನಾದವಳು, ಅವ್ಳ ಫ್ಯಾಮಿಲಿ ಸ್ಟೇಟಸ್ ನಿನಗೆ ಮ್ಯಾಚ್ ಆಗುತ್ತೆ, ಅವಳು ಇಂಗ್ಲೀಷ್ ಮಾತಾಡ್ತಾಳೆ, ಅವಳು ಡಾಕ್ಟ್ರು ನೀನು ಡಾಕ್ಟ್ರು, ಮಾಡೋ ಡ್ರೆಸ್ ಹಾಕೋತಾಳೆ, ಅದು ಇದು. ಗೌರಿ, ನೀನು ಈ ಮಾತುಗಳನ್ನ ಹೇಳಿದಾಗ ನನಗನ್ಸಿದ್ದು ಒಂದೇ, ಇದು ನಿನ್ನ ಮಾತುಗಳಲ್ಲ, ಈ ಹಿಂದೆ ನಾನು ನಿನ್ನ ಮುಂದೆ ಮಾತಾಡಿದ ಮಾತುಗಳು ಅಂತ. ಅದೆಲ್ಲ ನನಗೆ ನೀ ಹೇಳ್ಸೋದಕ್ಕೆ ಆಡಿದ ಮಾತುಗಳು, ನನ್ನ ಬದುಕಿಂದ ನೀನು ದೂರ ಹೊರಟೋಗ್ಲಿ ಅಂತ ಆಡಿದ ಮಾತುಗಳು. ಬೇಡ ಅನ್ನೋದಕ್ಕೆ ನಾನು ಕೊಟ್ಟಿದ್ದ ಕಾರಣಗಳಷ್ಟೇ ಗೌರಿ. ಆ ಮಾತುಗಳು ನಿನ್ನ ಮನಸ್ಸಿಗೆ ಎಷ್ಟು ದೊಡ್ಡ ಗಾಯ ಮಾಡಿದೆ ಅಂತ ನನಗೆ ಅರ್ಥ ಆಗಿದ್ದು ಮತ್ತೆ ನೀನು ಆ ಮಾತುಗಳನ್ನ ನನ್ನ ಮುಂದೆ ಆಡಿದಾಗ. ಅಷ್ಟೇ ಅಲ್ಲ, ಅಂಥ ಮಾತುಗಳೆಲ್ಲ ಆಡಿದವನು ತನ್ನ ಬದುಕಿಂದ ಹಿಮಾನ ಹೇಗೆ ಕಿತ್ತು ಬಿಸಾಕಿರ್ತಾನೆ ಅಂತ ನಿನ್ನ ಗ್ಯಾರಂಟಿ ಯೋಚನೆ ಮಾಡಿರ್ತೀನಿ.